ಎಲ್ಲರಿಗೂ ನಮಸ್ಕಾರ. ನಮ್ಮ ಗುರುಗಳಾದ ವಿಷ್ಣು ಸಾರು ಇವತ್ತಿನ ದಿವಸ ಅವರು ಅಜರಾಮರ ಅವರ ಬಗ್ಗೆ ಏನು ಹೇಳೋಕ್ಕೂ ಪದಗಳೇ ಉಳಿದಿಲ್ಲ. ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಬಂಗಾರವರು ಎಲ್ಲ ಹೇಳಿದ್ದಾರೆ. ಶಿವರಾಮನವ್ರಿಗೆ ನನ್ನ ವಿಷಯ ಎಲ್ಲ ಗೊತ್ತು ಅನಿಸುತ್ತೆ. ನಾನು ಚಿತ್ರದುರ್ಗದಲ್ಲಿ ನಾಗರಾವು ಚಿತ್ರೀಕರಣ ನಮ್ಮೂರಲ್ಲಿ ನಡೀತಿತ್ತು ಬೆಟ್ಟದಲ್ಲಿ. ಅಲ್ಲಿ ನಾನು ದಿನ ಶೂಟಿಂಗ್ ನೋಡೋಕೆ ಹೋಗ್ತಿದ್ದೆ. ಪೊಲೀಸು ಕೈಯೆಲ್ಲ ಬಾತ್ರೂಮ್ನಾಗಿರ್ಕೊಂಡು ಹೊಡೆದ್ಬಿಟ್ಟು ಹತ್ರ ವಿಷ್ಣು ಸಾರ್ ಹತ್ರ ಹೋಗಿದ್ದಕ್ಕೆ ನಾನು ಅಂದ್ಕೊಂಡೆ ಅವತ್ತೇನೆ ವಿಷ್ಣು ಸಾರ್ ಹತ್ರ ಓದೈತಿಂದ ಇದ್ದೀನಿ, ಇದೇ ವಿಷ್ಣು ಸಾರ್ ಹಾಕಿ ನಾನು ಸಿನಿಮಾ ಮಾಡಬೇಕು ಅಂತ. ನನ್ನ ಪ್ರಥಮ ಸಿನಿಮಾ ನಿರ್ಮಾಣ ಶುರುವಾಯಿತೇ ವಿಷ್ಣು ಸಾರಿಂದ. ದಣಿ ಅಂತ ನಾನು ಪಿಕ್ಚರ್ ಮಾಡಿದೆ. ಅದರಿಂದ ನಾನು ಚಿತ್ರರಂಗದ ನಿರ್ಮಾಪಕರು ದಾಟಿಯಲ್ಲಿ ನನಗೆ ಶುರುವಾಯಿತು. ಆದರೆ ವಿಷ್ಣು ಸಾರ್ ಅವ್ರನ್ನ ಯಾವತ್ತೂ ಅವ್ರ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲದಲ್ಲೇ ಕನ್ನ ನೀರು ಕಂಡುಬಿಡುತ್ತೆ. ಆದರೂ ನಾನು ತಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಚಿತ್ರದುರ್ಗದಿಂದ ಬಂದವನು ಸ್ವಲ್ಪ ವಾಟ ಭಾಷೆ ನನಗೇನ ವಿಷ್ಣು ಸಾರ್ ಯಾವಲ್ಲಿ ಏನು ಹಂಗೆ ಮಾತಾಡ್ತೀರಾ, ದುರ್ಗದ ಭಾಷೆ ನಾನು ದುರ್ಗದ ಶೂಟಿಂಗ್ ಮಾಡಿದ್ದೀನಿ, ಆದರೆ ಬಿಟ್ಬಿಡಿ ಆ ಭಾಷೆನ ಹೆಸ ಮಾತಾಡಿ, ಈ ಬಂಟಾರ್ ಮಾತಾಡಿದ್ರಲ್ಲ ಹಂಗೆ ಮಾತಾಡಿ ಅಂತ ಎಲ್ಲ ಹೇಳೋದು ನನಗೆ. ನಮ್ಮ ಕೆ ಮಂಜು ಸರ್ ಏನೋ ಹೇಳಿದ್ರು, ಅವ್ರು ಬಡ 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 ಮಾತಾಡ್ಬಿಡ್ತಾರೆ. ಈಗ ಒಂದು ಸ್ವಲ್ಪ ಸ್ಟೈಲ್ ಚೇಂಜ್ ಆಗಿದೆ. ವಿಷ್ಣು ಸಾರ್ ಅದನ್ನೆಲ್ಲ ಚೇಂಜ್ ಆಗ ಕಾರಣ ವಿಷ್ಣು ಸಾರ್. ಕೆ ಮಂಜು ಏನಾದರೂ ಸ್ವಲ್ಪ ದಾಟಿಯಲ್ಲಿ ಮಾತಾಡ್ತಾರೆ ಅಂದರೆ ವಿಷ್ಣು ಸಾರ್. ವಿಷ್ಣು ಸಾರ್ ಇದ್ರೆ ಈ ಮನುಷ್ಯ ಇನ್ನೂ 10 ವರ್ಷ ಇನ್ನು 20 ಸಿನಿಮಾ ಮಾಡಿದ್ರು ಮಾತಾಡ್ತಿದ್ವಿ. ಅವರೇ ದಾರಿ ತಂದರು. ಯಾಕಂದ್ರೆ ಇನ್ನೊಂದು ಮರ್ತೋದ್ರು ನಮ್ಮ ಸ್ನೇಹಿತ ಕೆ ಮಂಜು ಇವತ್ತು ದೊಡ್ಡ ನಿರ್ಮಾಪಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾರಾಯಣ ಸರ್ ಮಾಡಿದ ನಿಜ ಜಮೀನ್ದಾರು. ಆದರೆ ನಾನು ಯಜಮಾನ ಶೂಟಿಂಗಲ್ಲಿ ವಿಷ್ಣು ಸಾರಿಗೆ ಭೇಟಿ ಮಾಡಬೇಕು ಅಂತ ಬಂದಿರೋರು. ನಾನು ಸಾಲಿನ ಶೂಟಿಂಗ್ ನಡೀತಿತ್ತು. ಸರ್ ಒಬ್ಬ ನಿರ್ಮಾಪಕರು ಬರ್ತಿದ್ರೆ ದುಡ್ಡು ತಗೊಂಡು ಅಡ್ವಾನ್ಸು ದಯವಿಟ್ಟು ತಗೋಬೇಕು, ನಾನು ಹೇಳಕ್ಕೆ ಸೇರಿದೆ ಅಂದೆ. ಯಾರು ಯಾರು ಸರ್? ಮಂಜು. ಓ, ಒಬ್ಬರೇ ಮಂಜುನ ಅಂತ ಹೇಳಿದರು. ಹ್ಞೂ ಸರ್, ಅವ್ರಿಗೆ ಆ ಕೇಸರ್ ಅದೇನು ಅವರು ಬಿಸ್ನೆಸ್ ಮಾಡಿದ್ದು. ಆಯಿತು ಕರ್ಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿ, ಆಮೇಲೆ ನಾರಾಯಣ ಸರಿಂದ ಪಿಕ್ಚರ್ ಜಮೀನ್ದಾರ ಆಗಿದ್ದು ನಿಜ. ಇವತ್ತು ಜಮೀನ್ದಾರ ಹೆಸರು ಮಂಜುಗೆ ಬಂದಿರೋದು ವಿಷ್ಣು ಸರ್ ಕೊಡುಗೆ, ಅವ್ರ ದಾನ, ಅವ್ರ ಆಶೀರ್ವಾದ. ನಾನು ಯಜಮಾನ ಚಿತ್ರ ಮಾಡೋಕ್ಕೆ ಮುಂಚೆ ಒಂದು 15 ಸಿನಿಮಾ ಮಾಡಿದ್ದೆ ಆಲ್ರೆಡಿ. ವಿಷ್ಣು ಸರ್ದೇ 2 ಸಿನಿಮಾ ಮಾಡಿದ್ದೆ. ಇವತ್ತು ನನ್ನ ಯಾರೂ ಚಿತ್ರರಂಗದಲ್ಲಿ ನಾನು ಗುರ್ತೆ ಮಾಡಿರಲಿಲ್ಲ. ಈ ಯಜಮಾನ ಒಂದು ಸಿನಿಮಾ ಮಾಡಿದ್ಮೇಲೆ ಯಾವ ಸೊನ್ನೆ ಯಾವ ನನಗೆ ರೇಹಮಾನ್ ಅಂತಾರೆ, ಮತ್ತೆ ಯಜಮಾನ ರೇಹಮಾನ್ ಅಂತಾರೆ. ಆ ಹೆಸರು ತಂದುಕೊಟ್ಟಂಥ ಕೀರ್ತಿ ನಮ್ಮ ಸಾರ್ದು. ಪ್ರತಿಯೊಬ್ಬರಿಗೂ ನಮ್ಗೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಜಮೀನ್ದಾರ ಅಂತ ಮಂಜುಗೆ ಏನೋ ಬಂದರೆ ಅವ್ರಿಗೆ ಕೊಡುಗೆ, ಕೋಟಿಗೊಬ್ಬ ಅಂತ ನನ್ನ ಸ್ನೇಹಿತ ಒಬ್ಬ 3 ಕೋಟಿ ಮಾಡ್ತೇವೆ. ಆ ಕೋಟಿಗೊಬ್ಬ ರೈತೇ ನಮ್ಮ ಸಾರ್ದು. ಅದಕ್ಕೆ ಇಟ್ಕೊಂಡು 1 2 3 ಇನ್ನು 4 ನಿರ್ದೇಶ ಮಾಡಿಸಬೇಕು ಚೇಂಬರ್ನಾಗೆ. ಅವ್ರು ಎಷ್ಟೇ 4 ಕೋಟಿ ಮಾಡಲಿ, ಬಟ್ ಕೋಟಿಗೊಬ್ಬ ಮಾತ್ರ ನಮಗೆ ಅನುಮಾನ. ಇವತ್ತು ನನ್ನ ಚಿತ್ರ ನಿರ್ಮಾಣ ಮಾಡಿದಂಥ ನಿರ್ದೇಶನ ಮಾಡಿದಂಥ ನಾಗಭರಣ ಸರ್ ದೊಡ್ಡ ರೇಟು, ಅವ್ರ ಹತ್ರನೂ ಒಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ನಮ್ಮ ಸಾಯಿ ಪ್ರಕಾಶ್ ಸರ್ ಅವ್ರ ಹತ್ರನೂ ಒಂದು ಸಿನಿಮಾ ಮಾಡಿದ್ದೆ. ಭಾಗ್ಯ ನನಗೆ ಸಿಕ್ಕಿದೆ. ಬಟ್ ಎಲ್ಲ ದಿಗ್ಗಜರು ವೇದಿಕೆ ಮಾಡಿದ್ರೆ. ಬಟ್ ಇನ್ನೊಂದು ಹೇಳ್ಬೇಕಂತ ಈ ವಿಷಯ ಈಗ ಜ್ಞಾಪಕ ಮಾಡ್ಕೊಂಡೆ. ನಾವು ಕೊನೆ ಟೈಮಲ್ಲಿ ಯಜಮಾನಕ್ಕಿಂತ ಇನ್ನೊಂದು ಸ್ವಲ್ಪ ಎತ್ತರವಾಗಿ ಪಿಕ್ಚರ್ ಮಾಡಬೇಕು ಅಂತ ದೊಡ್ಡ ಮನುಷ್ಯ ಅಂತ ಒಂದು ಕತೆ ರೆಡಿ ಮಾಡಿಸಿ ನಮ್ಮ ನಾರಾಯಣ ಸರ್ ಡೈರೆಕ್ಷನ್ ಮಾಡಬೇಕು ಅಂತೆಲ್ಲ ಮಾತಾಡಿ ಎಲ್ಲ ರೆಡಿ ಆಯಿತು. ನಮ್ಮ ಯಜಮಾನರಿಗೆ ಇವತ್ತಿನ ದೊಡ್ಡ ಮನುಷ್ಯ ಅಂತ ಒಂದು ಟೈಟ್ಲ್ ಬರೋದು, ಅದು ನಮ್ಮ ಅದೃಷ್ಟ ಇಲ್ಲ. ಅಷ್ಟರಲ್ಲಿ ಸಾರು ನಮ್ಮನ್ನು ಬಿಟ್ಟೋದ್ರು. ಇಲ್ಲಾಂದರೆ ಅವ್ರು ಇದ್ದಿದ್ರೆ ಇನ್ನೂ 10 ಸಿನಿಮಾ ಮಾಡ್ತಿದ್ದೆ ನಾನು. ನಮ್ಮ ಸಾರು ಯಾಕಂದರೆ ಅವರು ದೊಡ್ಡ. ನಾನು ಪಿಕ್ಚರ್ ಬೇಡ, ಯಾಕೆ ಸರಿ ಇಲ್ಲ, ಎಲ್ಲ ವ್ಯಾಸ ಆಯಿತು ಸುಮ್ಮನೆ ಇದ್ದರೆ ಫೋನ್ ಮಾಡಿ ಕರೆಸೋದು, ಯಾಕೆ ಸಿನಿಮಾ ಮಾಡ್ತಿಲ್ವಾ, ಯಾಕೆ ಸರ್ ಸ್ವಲ್ಪ ತೊಂದರೆ ಇದೆ ಸರ್, ನೀವು ಯಾರು ದುಡ್ಡು ಕೇಳಿದ್ರು, ಸ್ಟಾಪ್ ಮಾಡಿ ಸಿನಿಮಾ. ಯಜಮಾನ ಹಂಗೆ ಮಾಡಿಸಿದ್ದವರು. ನಾವು ಯಜಮಾನ ಮಾಡೋ ನಾವೆಲ್ಲ ಇರಲಿಲ್ಲ. ಅವ್ರು ಮನೆ ಕಳಿಸಿ ವಯಸ್ಸಿರುವ ಜೊತೆಗೆ 1 ಗಂಟೆ ಕೂಡಿಸ್ಕೊಂಡು ನೀವು ಸಿನಿಮಾ ಸ್ಟಾರ್ಟ್ ಮಾಡು, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ, ನಾವೆಲ್ಲ ಇದ್ದೀವಿ ಅಂತ ಹೇಳಿ ಧೈರ್ಯ ತುಂಬಿದಂಥ ಕಲಾವಿದ, ಅಂಥ ಮಹಾನ್ ಕಲಾವಿದರನ್ನ ನಾನು ಎಲ್ಲಿ ನೋಡೋಕ್ಕೆ ಚಾನ್ಸೇ ಇಲ್ಲ. ಚಿತ್ರರಂಗದಲ್ಲಿ ನಟರು ಇರ್ತಾರೆ, ನಟರು ಅವ್ರು ನಟನೆ ಮಾಡೋದೇ ಅವ್ರ ವೃತ್ತಿ, ನಟನೆ ಬೇರೆ ಕಲಾವಿದರು ಬೇರೆ. ಕಲಾವಿದ ಏನಪ್ಪ ಅಂದರೆ ಎಲ್ಲ ಪಾತ್ರದಲ್ಲೂ ತುಂಬಿ ಎಲ್ಲ ಪಾತ್ರಕ್ಕೂ ಜೀವ ಕೊಟ್ಟು ಪಾತ್ರ ಯಾರು ಮಾಡ್ತಾರೋ ಅವರು ಕಲಾವಿದರು. ಸುಮ್ಮನೆ ಬಂದೇ ಹೋದರೆ ನಾನೀಗ 30 ಕೋಟಿ ಮಾಡಿದೆ, 20 ಕೋಟಿ ಮಾಡಿದೆ, ಇವೆಲ್ಲ ನಟರು. ಇವತ್ತು ರಮೇಶ್ ಸಾರ್ಗೆ ಸನ್ಮಾನ ಮಾಡೋದಕ್ಕೆ ನನಗೆ ತುಂಬ ಸಂತೋಷ. ನನ್ನ ಪಿಕ್ಚರ್ ರಮೇಶ್ ಸಾರ್ ಮಾಡಿದರೆ ನಿನ್ನೆ ಪ್ರೀತಿಸಿವೆ ಅಂತ ಅವರೇ ಮುಖ್ಯವಾದ ಹೀರೋ ಪಾತ್ರ ಶಿವಣ್ಣ ಅವರು ಗೆಸ್ಟ್ ಮಾಡಿದರು. ಒಂದೊಳ್ಳೆ ಸಿನಿಮಾ ಮಾಡಿದ್ದು ನನಗೆ ಪ್ರೀತಿ ಇದೆ, ರಮೇಶ್ ಸರ್ ಬಗ್ಗೆ ಭಾಳ ಗೌರವ ಇದೆ. ಅವ್ರಿಗೆಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅವ್ರಿಗೂ, ಮಂಡ್ಯ ರಮೇಶು ನಮ್ಮ ಪಿಕ್ಚರ್ ಮಾಡಿದರೆ ಅವನ ಜನ್ಮದಾತದಲ್ಲಿ ಅವರು ಪಾತ್ರ ಮಾಡಿದ್ದಾರೆ. ಶಿವರಾಮಣ್ಣ ಅವ್ರ ಬಗ್ಗೆ ನಾನು ಹೇಳೋಕ್ಕಿಲ್ಲ ಬಿಡಿ, ದೊಡ್ಡವರು. ಅವರ ವ್ಯಕ್ತಿತ್ವ, ಅವ್ರ ಆದರ್ಶ, ಅವ್ರ ಪ್ರೀತಿ ಎಂದು ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಚಿತ್ರದುರ್ಗ ಹಾಗೂ ಯಜಮಾನ 175 ದಿವಸ ಆದಮೇಲೆ ಚಿತ್ರದುರ್ಗಕ್ಕೆ ಹೋದ್ವಿ. ಅದೇ ವಿಷ್ಣು ಸರ್ ಕರ್ಕೊಂಡು ಶಂಕರಡಾಕ್ಸ್ ಮುಂದೆ ದೊಡ್ಡ ಜನ, ನಾನು ಶಿವರಾಮಣ್ಣ ಮಾತಾಡಿ ಅಂದರು. ನಾನು ವಿಷ್ಣು ಸರ್ ಸಿನಿಮಾ ಶೂಟಿಂಗ್ ನೋಡೋಕ್ಕೆ ಹೋಗಿ ಪೊಲೀಸ್ ಹತ್ರ ಒದೆ ತಿಂದು ಇವತ್ತು ಇದೇ ವಿಷ್ಣು ಸರ್ ಕರ್ಕೊಂಡು 175 ದಿವಸ ಸಿರೋರು ಜೂಬಿ ಬಂದಿದ್ದೀನಿ, ಇದು ನಮ್ಮ ದುರ್ಗದ ಜನತ್ರ ಆಶೀರ್ವಾದ ಅಂತ ಶಿವರಾಮಣ್ಣವರು ಅವರು ಪಾಪ ಅದೇ ಮಾತಾಡಿದರು. ಶಿವರಾಮಣ್ಣವರು ನೋಡಿ, ನಿಮ್ಮ ರೆಹಮಾನ್ ಅವರು ವಿಷ್ಣು ಸರ್ ಶೂಟಿಂಗ್ ನೋಡೋಕ್ಕೆ ಹೋಗಿ ಅದೇ ತಿಂದು ಇವತ್ತು ಅವನ್ನೇ ಕರ್ಕೊಂಡು ಬಂದು 175 ದಿವಸ ಸಿನಿಮಾ ಹೋಗಿದ್ರು. ಈ ರೀತಿ ಅವರು ಎಷ್ಟು ನೆನಪಿದ್ರು ಸಾಲದು. ಅವ್ರ ಬಗ್ಗೆ ಅಪಾರ ನನಗೆ ಗೌರವ. ಮತ್ತು ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಬಿಡಿ, ನಾನಂಥ ವ್ಯಕ್ತಿ ನೋಡೇ ಇಲ್ಲ ಶ್ರೀನಿವಾಸ್ ಅಂತ. ಯಾಕಂದರೆ ಯಾವುದು ಅಪೇಕ್ಷೆ ಇದೆ, ಯಾವುದು ಸಿನಿಮಾ ಮಾಡಿಲ್ಲ, ನಿರ್ಮಾಪಕ ಆಗಿಲ್ಲ, ಏನಿಲ್ಲ. ವಿಷ್ಣು ಸರ್ ಹತ್ರ ನಾವು ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ನೋಡೇ ಇರಲಿಲ್ಲ. ಆದರೂ ಅವರು ಇವತ್ತು ಇಷ್ಟು ಮಟ್ಟದಲ್ಲಿ ಅವರು ಹೆಸರು ಮಾಡಿ ಈ ನಮ್ಮ ಸಾಧನೆ ನೆನಪು ಮಾಡ್ತಾರೆ. ಇದಕ್ಕೆಲ್ಲರೂ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ನನ್ನ ಮಾತು ಹೇಳಿಬಿಟ್ಟು ಎಲ್ಲರೂ ಕೇಳಿ ನಮಸ್ಕಾರ.